ಗ್ಲಾಸ್ ತಗೋರಿ. ಇಲ್ಲಿ ಯಾರು ನಿಮ್ಮ ಮನೆಯಲ್ಲಿ ಡಿಎಪಿ ಇದ್ರೆ ತರಬೋನ ಇಲ್ಲ ಡೆಮೋ ಮಾಡಿ ತೋರಿಸ್ತೀನಿ ನಿಮಗೆ. ನಾರ್ಮಲ್ ಎರಡು ಗ್ಲಾಸ್ನಾಗ್ರಿ ನಾರ್ಮಲ್ ಡಿಎಪಿ ಹಾಕಿ ನೀರಾಗ್ರಿ ಕರಗೋತ ಡಿಎಪಿ ಪ್ರಕಾರ ಈ ಪ್ರಾಣಿ ಜಸ್ಟ್ ಮಿಕ್ಸ್ ಮಾಡಿ ಹಾಕಿದ್ರೆ ವಿತಿನ್ ಪಾರ್ಟ್ ಒನ್ ಸೆಕೆಂಡ್ ದಾಗ ಡಿಎಪಿ ಹೊಡೆಸ್ ಚಿತ್ರ ಆಗುತ್ತೆ ಅಂದ್ರೆ ರೀ ನಾ ಯಾಕೆ ಹೇಳ್ತಂದ್ರೆ ಡಿಎಪಿ ಒಂದು ನೀವು 10 ಚೀಲ ಹಾಕಿದ್ರೆ ಒಂದು ಎಕರೆಗೆ ಒಂದು ಚೀಲ ತಳದೋಗಿ ಹಾಕುತ್ತೆ ಡಿಎಪಿ ಕರಗೋತ ನೀವು ಸರ್ ಒಂದು ಸೆಕೆಂಡ್ ಬಂದ ಬಿಡಿ ಯಾಕರ ಹೊರಗಡೆ ನಾ ಮಾತಾಡೋ ಇದ್ದೆ ನಾ ಒಂದು 5 ನಿಮಿಷದಲ್ಲಿ ಮಾತಾಡ್ತಂದ್ರೆ ಯಾಕಂದ್ರೆ ಡಿಎಪಿ ಕರಗೋತ್ರೆ ನೀವು ರೊಟ್ಟಿ ತಿನ್ನದು ಊಟ್ರಿ ನೀವು ರೊಟ್ಟಿ ಕರಗೋದಕ್ಕೆ ಏನು ಆಕೈತ್ರಿ ಪಟ್ಟಿ ಕೆಡತೆ ಹೌದಲ್ರಿ ಈ ಮ್ಯಾಗಿನ ಗೊಬ್ಬರ ಕಾರಿಲ್ಲ ಅಂದ್ರೆ ತಳಗ ಭೂಮಿಗೆ ಏನು ಹತ್ತೈತ್ರಿ ತಳಗ್ರಿ ತಾಯಿ ಬೇರು ತಂತು ಬೇರು ತರ್ತಾರೆ ಆ ತಾಯಿ ಬೇರು ತಂತು ಇವ್ರು ಗೊಬ್ಬರ ಕರಿ ನೀರಾಗಿ ಹೋದಾಗ ಟಚ್ ಆಗತ್ತೆ ಆಟೋಮೆಟಿಕ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೈತ್ರಿ ಅದಕ್ಕೆ ಹೋಗಿ ಮುಟ್ಟುವತ್ರಿ ನೀವು 10 ಚೀಲ ಗೊಬ್ಬರ ಹಾಕಿದ್ರೆ 1 ಚೀಲ ತಳಗ ಹೋಗಿ ಮುಟ್ಟುವತ್ರಿ ಅದು ಒಂದು ತಿಂಗಳು ಆದ ಮೇಲೆ ದೊಡ್ಡ ಮಳೆ ಆತರ ಒಟ್ಟು ಕಡ್ಕೊಂಡು ಹೋಗಿ ಇನ್ನೊಬ್ರಲ್ಲ ಕೂಡಿ ಬಿಡ್ತೈತ್ರಿ ಈ ರೀತಿ ರೈತನ ಬಾಳೆ ಆಗತೈತ್ರಿ ಏನಾದ್ರು ನೀವು ಹಾಗರ್ಸ್ ಬೆಳೆದಿರಲಿ ಅದಕ್ಕೆ ಹಾಕ್ತಾರೆ ಅದಕ್ಕೆ ಈ ವರ್ಷದ ಹೆಸ ಬೆಳೆದ್ರೇನ್ರಿ ಬರ್ತಾ ಬರ್ತಾ ರೇಷಿಯೋ ಕಡಿಮೆ ಆಗತೈತ್ರಿ ಬೇಕಾದ್ರೆ ಚೆಕ್ ಮಾಡ್ರಿ ನಾ ಎಲ್ಲಾರು ಕೇಳ್ತಾರೆ ನಮ್ಮ ಒಂದು ನಮ್ದು ಐತ್ರ ಅಲ್ಲರಿ ನಾ ರೇಷಿಯೋ ಚೆಕ್ ಮಾಡಿ ಎಲ್ಲ ನಮ್ಗೆ ಅನುಭವ ಆಗೈತ್ರಿ ನಾ ಮಾಡಿ ನೋಡಿನ್ರಿ ಎಕರೆ ಎಕರೆ 110 ಟನ್ ಬೆಳೆಸ್ಯಾರ ಇವ್ರಿ ಇಲ್ಲೇ ಮಾದೇಶ್ಪುರ ಜೊತೆ ಮುಳ್ಳಿಯಾರಿ ಇಲ್ಲೇ ಒಂದಿಷ್ಟು ರೈತರು ಕರೆಸ್ಯಾರ ಅರಸಿನ ಕುಪ್ಪಾಟ್ ರಿಸಲ್ಟ್ ತರಿಸ್ತಾರೆ ನಿಮ್ ಸುತ್ತಮುತ್ತಿದ್ದವ್ರಿ ಅವ್ರು ಕೇಳಿದ್ರು ಇಡಬೇಕು ರೆಕಡ್ ಹಿಡಿಯೋದವ್ರಿ ನಾ ಕೌಸಲ್ ಹೆಂಗ್ ಕೆಲಸ ಮಾಡೈತೆ ನಿಮ್ಮ ಕಣ್ಣಾರಿ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಇಲ್ಲೊಂದು ಎರಡು ಗ್ಲಾಸ್ ತಗೊಂಡ್ರೆ ಸರ್ ಅವ್ರಿ ಸರ್ ನೀವೊಂದು ಇನ್ನೊಂದು ಇರ್ತೀವಿ ಈಗ ಪ್ರಕಾಶ್ ಸರ್ ನೀರು ಹಾಕ್ಬೇಕು ಸರ್ ಇಲ್ಲಿ ಎರಡು ಗ್ಲಾಸ್ ತಗೊಂಡ್ರೆ ಹೊಲ್ದ ಡೆಮೋ ಮಾಡಿ ತೋರ್ಸಕ್ ಆಗೋದಿಲ್ರಿ ಇಲ್ಲಿ ನೋಡ್ಬೋದು ಎಲ್ಲರೂ ಕರೆಕ್ಟ್ ಆಗಿ ಹೊಲ್ದಾಗ ಡೆಮೋ ಮಾಡಿ ತೋರ್ಸಕ್ ಆಗೋದಿಲ್ರಿ ಹೌದು ನಾವ್ ಏನ್ ಮಾಡ್ತೀವಿ ಎರಡು ಗ್ಲಾಸ್ ತಗೊಂಡ್ರಿ ಎರಡು ಗ್ಲಾಸ್ನ ಡೆಮೋ ಮಾಡಿ ತೋರಿಸ್ತೀನಿ ನಾ ಎರಡು ಹೊಲ್ದಾಗ ನೀರು ಬಿಟ್ಟಿವ್ರಿ ಎಕ್ಸಾಂಪಲ್ ನಮ್ಮ ಹೊಲ ಹೆಂಗೈತೆ ತಿಳ್ಕೊರಿ ಈ ದಂಡ ಬಾಗಟ್ಟಿ ನೋಡಿದ್ರೆ ನೀರ್ ಏನ್ ಮಾಡತ್ರಿ ಆ ದಂಡ ನಿಂತು ಬಿಡ್ತೈತೆ ಹೌದಲ್ರಿ ನಡ್ಬಾರ್ಕ ಏನಾಗೈತ್ರಿ ನಮ್ಮ ಭೂಮಿ ಮಣ್ಣು ಇದು ಬೆಳೆ ನೋಡ್ಯಾರಿ ಏರಾಳು ಆಗತ್ತದ ಹೌದ್ರಿ ಆ ಏರಾಳು ಬೆಳೆ ಹಾಕಾಕತ್ತವ್ರಿ ಅದಕ್ಕೆ ಒಂದಕ್ಕೆ ನೀರ್ ಹತ್ತೈತೆ ಒಂದಕ್ಕೆ ಗೊಬ್ಬರ ಒಂದು ಕತ್ತು ಹತ್ತೆ ಯಾಕೆ ಆಯ್ತಂದ್ರೆ ಅಂದ್ರೆ ನಾವ್ ನೀರ್ ಇಲ್ಲಿ ಬಿಟ್ಟಿದ್ದ ದಂಡ ನೀರ್ ನಿಂತು ಬಿಡ ಆಯ್ತು ನಡಬಾರ್ಕ ಕಾಂಕ್ರೀಟ್ ದಾಗ ಆಗಿಬಿಟ್ಟೈತೆ ಯಾವ್ದೇ ರೀತಿ ನೀರಿನ ಅಂಶ ಮಣ್ಣು ಮಣ್ಣು ಮೃದು ಆಗೋತ್ರ ಹಿಡಿದಿಡ್ಕೋತ್ರಿ ನೀವು ನಾರ್ಮಲ್ ನೀರ ಹೊಡಿಸಿದ ನೆಲದಾಗ ಹೊಂಟ್ರಿ ಅಂದ್ರೆ ಏನಂದ್ರೆ ಪಡ್ಲಿ ಕಡದಾಗತ್ತೆ ಕಾಲ್ರಿ ಆ ರೀತಿ ಮಣ್ಣು ಹಾಳಾಗತ್ತೈತೆ ರೀ ಹೌದಲ್ರಿ ಬಟ್ ಇಲ್ಲಿ ನೀವು ನೋಡ್ಬೋದ್ರಿ ನಾ ಯಾವ ರೀತಿ ಕೆಲಸ ಮಾಡಿಸ್ತೈತೆ ಅಂದ್ರೆ ರೀ ಇಲ್ಲಿ ಎರಡು ಹೊಲ ನೀರ್ ಹಾಯ್ಸೇನ್ರಿ ನಾವ್ ಈಗೇನ್ ಮಾಡೋದು ಅಂದ್ರೆ ರೀ ನಮ್ ರೈತರಿಗೆ ರೀ ಫುಲ್ ಇದಾಗತ್ತಾರೆ ನಮ್ ರೈತರು ಏನಲ್ರಿ ಡೆವಲಪ್ಮೆಂಟ್ ಆಗತ್ತಾರೆ ನಮ್ ರೈತರು ನೀವು ಯಾಕಂದ್ರೆ ನಾ ಕ್ಯಾಶುವಲ್ ಆಗಿ ಮಾತಾಡ್ತೇನ್ರಿ ನಾನು ನಮ್ಮ ಭಾಷೆಯಲ್ಲಿ ಇದ್ದಾರೆ ನಾ ಅದೇ ನಿಮ್ ಸೇಮ ಮಾತಾಡ್ತೀನಿ ಯಾಕೆ ಆತಂದ್ರೆ ಒಂದಷ್ಟು ಮಂದಿಗೆ ಹಾಳು ಅನಿಸ್ಬೋದು ಯಾಕಂದ್ರೆ ನಮ್ಮ ರೈತರಿಗೆ ರೀ ಇನಿಷಿಯೇಟ್ ರೀ ಅಂದ್ರೆ ಪೂರ್ತಿ ಇಸ್ತ್ರಿ ಹೆಂಗೆ ಯಾಕೆ ಮಾತಾಡ್ತಾರೆ ಒಬ್ಬ ರೈತ ನೋಡ್ಬೋದು ರೀ ಹೊಲದಾಗ ಒಳಗೆ ಹೋಗಿ ನೀರು ಹಾಸ್ತಿಲ್ ರೀ ಏನಾದ್ರು ಫುಲ್ ಕಬ್ಬು ಬಿತ್ತಾರ ಒಳಗೆ ಹೋಗಿ ನೀರು ಹಾಸ್ತೇನ್ರಿ ಏನ್ ಮಾಡ್ತೀವಿ ದಂಡ ಬಿಟ್ಟಿರ್ತಾವ ಆ ದಂಡ ಹೋಗಿ ನಾವು ಏನ್ ಮಾಡ್ತೀರಿ ಯಾರು ಕುಂಡ್ರಿಸಿರ್ತೀರಿ ಬತ್ತರ ಮಿಸ್ಕಾಲ್ ಕೊಡ್ತೇವೆ ಇಲ್ಲಾಂದ್ರೆ ಬತ್ತರ ಹೊಲ ಅಂತ ಹೇಳ್ತೀರಿ ಆದ್ರೆ ನೀರು ಹೋಗಿ ನಡುವೆ ಹೋಗ್ತದಂತ ಗೊತ್ತಿರೋದ್ರಿ ಯಾಕೆ ನಮ್ಗೆ ಮಾಡಿದ ಎಕ್ಸ್ಪೀರಿಯನ್ಸ್ ನಮ್ದು ಹೊಲ ಐತ್ರಿ ಯಾಕಂದ್ರೆ ದಂಡಿ ಹೋಗಿ ಹತ್ಬೇಕಾರ ದೂರ ಆಗೈತೆ ನಡ್ಕೋಪೇ ಬರಾಕ ನೋಡ್ರಿ ಅದು ಒಂದಾತ್ರಿ ನಾ ಏನ್ ಮಾಡ್ತೀನಿ ಒಳಗೆ ನೋಡಕ್ ಆಗುದಿಲ್ರಿ ಹಿಂಗ ಹೋಗ್ಕೂರಿ ಹೀಗೆ ಕಾಲ್ ಹಾಕಿ ನೋಡ್ತಾರೆ ನೀರು ಬಂದೈತು ತಂಪಾಗಿತ್ತು ಅಂತ ಮಾಡಿದ ಎಕ್ಸ್ಪೀರಿಯನ್ಸ್ ಐತ್ರಿ ಹೌದಲ್ರಿ ನಾ ಯಾಕೆ ಹೇಳ್ತಂದ್ರೆ ರೀ ನಾ ನೋಡ್ತೀರಿ ಒಂದ್ ದಂಡೆ ಇಲ್ಲಾರು ಪಾರದ ಬಿಟ್ಟಿರ್ತಿ ಒಡದ್ರಿ ನಡ್ಬಾರ್ಕ ಏನಾಗೈತೆ ಗೊತ್ತಾಗುದಿಲ್ರಿ ಯಾಕಂದ್ರೆ ನಮ್ಮ ಅಪ್ಪ ಒಂದು ಸಣ್ಣ ಬಿದ್ದಾನ್ರಿ ನಾ ನೀರು ಬಿಟ್ಟಿನ್ರಿ ನೀರು ಬಿಟ್ಟು ಹೋಗಿ ದಂಡಿ ಕೂತ್ ಮೊಬೈಲ್ ನೋಡ್ಕೋತ ಕುದ್ದು ಅಷ್ಟೇ ರೀ ದಂಡೆ ಬಂದ ಅಟ್ಟ ನೋಡಿದ್ ಒಳಗೆ ಏನಾಗೈತೆ ಗೊತ್ತಾಗ್ರಿ ಒಳಗೆ ಹೋಗಿ ನೋಡ್ತಾರ ನಮ್ಮ ಅಪ್ಪ ಬಿಡ್ರಿ ನೀರ್ ಹೆಂಗ ಐಸೇನ್ ಅಂತ ಕೇಳ್ರಿ ಈ ರೀತಿ ರೀ ನಮ್ದು ಏನ್ ಕೆಲಸ ಮಾಡ್ತೇನ್ರಿ ನೀವು ಹಾಕಿದಂತ ನೀರಾಗ ಜಸ್ಟ್ ಔಷಧ ಮಿಕ್ಸ್ ಮಾಡಿ ಬಿಟ್ಟಂದ್ರಿ ಈಗ ಒಂದ್ ಎಕ್ಸಾಂಪಲ್ ಒಂದ್ ತುಂಡಿ ನೀರ್ ಬಂದೈತ್ರಿ ಒಂದ ಸಾವಿರ ಉದಿರ್ತೈತ್ರಿ ಆ ಒಂದ್ ಸಾಲಿ ಕೂಡ ನೀರ್ ರೀಚ್ ಮಾಡಿಸ್ತೈತಿ ಅಂದ್ರೆ ಮಣ್ಣ ಸ್ಪ್ರೆಡ್ ಮಾಡಕ್ ಮಣ್ ಮೃದು ಮಾಡ್ರಿ ನೀರಿನ ಅಂಶ ಹೆಚ್ಚ ಸ್ಪ್ರೆಡ್ ಮಾಡಕ್ ಕೆಲಸ ಮಾಡಿದ್ರಿ ಇಲ್ಲಿ ಎಕ್ಸಾಂಪಲ್ ಔಷಧ ಯಾರ ಕೆಲಸ ಮಾಡಿದ್ರಿ ನೋಡ್ಬೋದು ಇಲ್ಲಿ ಇವೆರಡು ಹೊಲ ಅದಾವ್ರಿ ಒಂದ್ರ ನೀವು ಗೊಬ್ಬರ ಹಾಕಿರಿ ಟಾನಿಕ್ ಏನೋ ನೀವು ಹೊರಗಡೆ ಏನೋ ಮಾಡ್ಯಾರಿ ನಾನು ಹೇಳಕ್ ಬಂದೇನ್ರಿ ನಮ್ಮ ಹೊಸ ಯಾವ ಕೆಲಸ ಮಾಡ್ತೀವಿ ನೋಡ್ಬೋದ್ರಿ ಜಸ್ಟ್ ನಾ ಒಂದ್ ಹೊಲದಾಗ ಜಸ್ಟ್ ಒಂದ್ ಸ್ವಲ್ಪ ಟಾನಿಕ್ ಹಾಕಿದೇನ್ರಿ ಇವ್ರು ಯಾರೋ ಹೇಳಿ ನಾವು ಕೊಟ್ಟಿವ್ರಿ ನೀವು ಹಾಕಿರಿ ಅದ ಏನ್ ಮಾಡ್ತೀವಿ ಕೆಲಸ ನೋಡಕ್ ಹೋಗ್ರಿ ಇಲ್ಲಿ ನೋಡ್ಬೋದ್ರಿ ಈ ಒಂದ್ರ ಟಾನಿಕ್ ಹಾಕಿದ್ರಿ ನಾ ರೀ ಇರ್ತೀರ ಹಿಡ್ಕೋರಿ ಇವತ್ತು ಮ್ಯಾಲೆ ಹಿಂಗೆ ಹಿಡ್ಕೋರಿ ತಗೊಂಬರೋದ್ರಿ ಇಲ್ಲಿ ನೋಡ್ಬೋದು ನಾ ಹೇಳ್ರಿ ಇಲ್ಲಿ ಹೊಲದಾಗ ಡೆಮೋ ಮಾಡಿ ತೋರಿಸ್ತೇನೆ ಅಂತೇಳಿ ಹೊಲ ಆದ್ರೂ ಎರಡು ಗ್ಲಾಸ್ ನೀರು ಹಾಕಿದ್ರೆ ಎರಡು ಹೊಲ ಹತ್ಕೋರಿ ಇದ್ರಾಗ ನೀರು ಬಿಟ್ಟಾರೆ ಇದ್ರಾಗ ನೀರು ಬಿಟ್ಟಾರೆ ನಾ ಏನಂದ್ರಿ ಇಲ್ಲಿ ಎರಡು ರಟ್ ತಗೊಂಡ್ರಿ ರಟ್ ಯಾಕೆ ತಗೊಂಡ್ರೆ ನಿಮ್ಗೆ ಡೌಟ್ ಬರ್ಬೋದು ನಮ್ಮ ಮಣ್ಣು ಏನಾಗಿರ್ತೈತ್ರಿ ಭೂಮಿ ರೀ ಮಣ್ಣಿನ ಅವಶ್ಯ 7 ಲೇಯರ್ ಇರ್ತೈತ್ರಿ ಈಗ ಗರಸ್ರಿ ಆದ್ರಿ ಒಂದು 7 ತರ ಮಣ್ಣು ಇರ್ತೈತ್ರಿ ಅದ್ರೆ ಆ ರೀತಿ ನಮ್ಮ ಭೂಮಿ ಅನ್ನೋದು 7 ಲೇಯರ್ ಇರ್ತೈತ್ರಿ ಬಟ್ ಎರಡು ಗ್ಲಾಸ್ನ ನಾನು ಏನ್ ಮಾಡ್ತೇನೆ ರೀ ಇದನ್ನ ಎರಡು ರಟ್ ಹಾಕ್ತೀನಿ ನೋಡ್ಬೋದ್ರಿ ಇಲ್ರಿ ಇಲ್ಲಿ ಇತ್ತಿನ ಶಾರ್ಟೆಡ್ ಟೈಮ್ ದಾಗ ನೋಡ್ಬೋದು ನೋಡ್ರಿ ಇಲ್ಲಿ ಅಚ್ಚಿ ಕಡೆ ಆದ್ರಿ ನಾ ಇಲ್ಲೇ ನೋಡೋದ್ ನೋಡ್ರಿ ಇದು ಈಚೆ ಕಡೆ ಗ್ಲಾಸ್ ತೆಗೆದ್ರಿ ಈಚೆ ಕಡೆ ಗ್ಲಾಸ್ ತೆಗೆದ್ರಿ ಇಲ್ಲಿ ನೋಡ್ರಿ ಕಣ ಆತ್ರಿ ಇಲ್ಲಿ ಶ್ರೀರಾಮ ರೇಖೆ ಹಾಕಿದಾಗ ಆಗೈತ್ರಿ
ಅಂದ್ರ ಈ ಕಡೆ ದಾಟ್ ನೀನು ಬರೋಡ ಈ ಕಡೆ ದಾಟ್ ನಾನು ಬರ್ಲ ಅಂತ ಐತ್ರಿ. ಇಲ್ಲಿ ನೋಡ್ಬೋದ್ರಿ ಇದ್ಯಾಂಗ ನೀರ್ ತಳಗಿಲ್ಲ ಆಗ್ತೈತಿ ಅಂದ್ರ ರೀ ನಾವ ಏನ್ರಲ್ಲ ಮಣ್ಣು ಒಂದ್ ಸ್ವಲ್ಪ ನೀರ್ ಟಚ್ ಆದ್ರೂ ಆಟೋಮೆಟಿಕ್ ಮಣ್ಣು ಸ್ಪ್ರೆಡ್ ಆಗತೈತ್ರಿ. ನಂದ್ರೆ ಏನ್ ಮಾಡ್ತೀವಿ ವೆಕ್ಟರ್ ಸ್ಪ್ರೆಡ್ಡರ್ ಆಗಿ ಮೂರ್ ರೀತಿ ಕೆಲಸ ಮಾಡ್ತೈತ್ರಿ. ಸ್ಪ್ರೆಡ್ಡರ್ ಮಾಡಕ್ ಐತ್ರಿ. ಇಲ್ಲಿ ನೋಡ್ರಿ ಇದು ಹಂಗ ತಳಗ್ ಬತ್ರಿ. ಇಲ್ಲಿ ಆಟೋಮೆಟಿಕ್ ನಾ ಏನು ಉಚ್ಚಿಲ್ರಿ. ಇಲ್ಲಿ ಆಟೋಮೆಟಿಕ್ ಲೇಯರ್ ಉಯಿಸ್ತಿರಲ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಹಾಡ್ ಆಗಿರ್ತೇಳ್ರಿ. ನಾ ಇಲ್ಲಿ ಸರ ಒಂದ್ ಸರ್ ನೀವು ಮಾಡ್ರಿ ನೀವು ಉಚ್ಚರಿ ಸರ್ ಇದನ್ರಿ. ಇದನ್ನ ನೋಡ್ರಿ ಅಚ್ಚ ಕಡೆ ನಾರ್ಮಲ್ ನೀರು ನೋಡ್ರಿ. ಇದನ್ ನೋಡ್ರಿ ನಾರ್ಮಲ್ ನೀರ್ದು ಉಚ್ಚಾರ್ತಾರ್ರಿ. ಇದನ್ನು ನಾನು ಲೇಯರ್ಗಳನ್ನ ನೋಡಾಕ್ತೇವೆ. ನೋಡ್ಬೋದ್ರಿ ಯಾವ ರೀತಿ ಲೇಯರ್ ನೀರ್ ಪಾರದಿಕರ್ತೇವೆ ಅಂದ್ರೆ ಎಷ್ಟು ಮೃದು ಆಗೈತ್ರಿ. ಇಲ್ಲಿ ನೋಡ್ಬೋದ್ರಿ ನಾವು ಸ್ವಲ್ಪ ಈ ರೀತಿ ಸ್ವಲ್ಪ ಟಚ್ ಮಾಡಿ ಉಚ್ಚಾಕೈತ್ರಿ. ಅಂದ್ರೆ ಮಣ್ಣು ಏನ್ರಿ ಈ ರೀತಿ ಮೃದು ಆಗತೈತಿ. ಮಣ್ಣು ಯಾಕೆ ಮೃದು ಮಾಡ್ಬೇಕಂದ್ರೆ ಇದು ನೋಡ್ಬೋದ್ರಿ ಇದು ಯಾವ ರೀತಿ ಕೆಲಸನ ಮಾಡಿದ್ರಿ. ಇದು ಉಚ್ಚು ಅಂದ್ರೆ ಈ ರೀತಿ ರೀ. ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದೇ ರೀತಿ ಹೋಗಿಲ್ರಿ ನೀರ್ ಅಂಶ ಅನ್ನೋದ್ರಿ. ಬಟ್ ಇನ್ನು ಹಾರ್ಡ್ ಐತ್ರಿ. ಈ ರೀತಿ ಈ ರೀತಿ ಕೆಲಸ ಮಾಡಾಯ್ತ್ರಿ. ಮಣ್ಣು ಮೃದು ಏನಿಲ್ಲ ರೀ. ಮಣ್ಣು ಮೃದು ಮಾಡ್ತಾರೆ ಏನ್ ಕೆಲಸ ಆಕೈತಿ ಅಂದ್ರೆ ರೀ ನಾವ್ ತಳಗೊಳ್ಳ ತಾಯಿ ಬೇರೆ ತಂತು ಬೇರೆ ಇರ್ತಾರಲ್ಲ ಆ ತಾಯಿ ಬೇರೆ ತಂತು ಬೇರ್ರಿ ಆಟೋಮೆಟಿಕ್ ಇದಾಗ್ತಾರ. ಮಣ್ಣು ಸಟ್ಲ್ ಆತರ ಆಕ್ಸಿಜನ್ ಆಡಕತ್ತೈತ್ರಿ. ಆಕ್ಸಿಜನ್ ಆಡಕೈತ್ರ ಮರಿ ಹೊಡಿಯಕ್ ಸ್ಟಾರ್ಟ್ ಆಕ್ವ್ರಿ. ಈ ರೀತಿ ಕೆಲಸ ಮಾಡಕತ್ತೈತ್ರಿ. ಇನ್ನ ಆಗ ಏನಿಲ್ಲ ಗೊಬ್ಬರ ತಂದು ಯಾತ್ರ ಸರ್ ನೀವ್ರಿ ಗೊಬ್ಬರ ಕರಗು ಹತ್ರ ಹತ್ತೇವ್ರಿ. ನಾ ಡಿ ಎ ಪಿ ಗೊಬ್ಬರ ನಿಮ್ ಮನ್ಯಾಗ ಇದ್ರ ತಂದು ಕೊಡ್ರಿ. ಇಲ್ಲಿ ಹಾಗೆ ನೀವು ತೋರಿಸ್ತೇನ್ರಿ. ಡಿ ಎ ಪಿ ಕಾಳ ಹಾಕಿ ತೋರಿಸ್ತೇನ್ರಿ. ಪ್ರತಿ ಗೊಬ್ಬರ ಅಂಗಡಿಯಾಗಿ ಹೋಗಿ ನಾ ಡೆಮೋ ಕೊಡ್ತೇನ್ರಿ. ಇದನ್ನ ಯಾಕಂದ್ರೆ ನಾ ಆಲ್ರೆಡಿ ಈ ಅವ್ರು ಒಂದೊಂದು ಗೊಬ್ಬರ ಸೊಡೋದೊಂದು ಲಿಂಕ್ ನಮ್ಮ ಇನ್ನು ಗೋಲ್ಡ್ ಕೊಡ್ತಾರೆ ಹೊಸದ್ರಿ. ಇದನ್ನ ತೋರಿ ಕರೆಸ್ತೈತಿ ಗೊಬ್ಬರ ಅಂಗಡಿ ಬಳತಾರೆ. ನಾ ಹೌದು ಮತ್ತೆ ನಿಮ್ಮ ಡೆಮೋ ಮಾಡಕ್ ನೋಡ್ಬೋದ್ರಿ ಎಲ್ಲಾರು. ಇದನ್ನ ಕಣ್ಣಿಗೆ ಇಟ್ಟಿದ್ರೆ ಏನು ಹಾಕಿದ್ರಿ ಇನ್ನ ಗೊಬ್ಬರ ಹಾಕಾಕ್ತಿರ್ತಾರ್ರಿ. ಇದ್ರಾಗೂ ಗೊಬ್ಬರ ಹಾಕಿನ್ರಿ. ಇದ್ರಾಗೂ ಗೊಬ್ಬರ ಹಾಕಿನ್ರಿ. ಸೇಮ್ ಗೊಬ್ಬರ ಹಾಕಿನ್ರಿ. ವಿತಿನ್ 24 ಅವರ್ಸ್ ಗೊಬ್ಬರ ಕರಗಿಸಿ ನೀರ್ ಮಾಡಕ್ ಐತ್ರಿ. ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತ್ರಿ. ಅದ್ ಯಾವ್ದು ಐತಿ ಅದ ರೀತಿ ಮ್ಯಾಲ ತೆಲಿಯಾಡಕೈತಿ ಗೊಬ್ಬರ. ನಮ್ ಭೂಮಿ ಹಂಗ ಆಗ್ಬಿಟ್ಟೈತ್ರಿ. ಮ್ಯಾಲ ಏನಾಗೈತ್ರಿ ಹೆಪ್ಪು ಇಟ್ಟಿದಂಗ ಆಗ್ಬಿಟ್ಟೈತ್ರಿ. ಅಲ್ಲೇ ಹಂಗ ಉಳಿತ್ರಿ. ಈಗ ನೋಡ್ಬೋದ್ರಿ ಇಲ್ಲಿ ಕರಿಗೈತ್ರಿ. ಇಲ್ಲಿ ಯಾವ್ದು ರೀತಿ ಇದಿಲ್ರಿ. ಇಲ್ಲಿ ನೋಡ್ಬೋದ್ರಿ ಯಾವ್ದು ರೀತಿ ಇಲ್ರಿ. ಮತ್ತೆ ಇಲ್ಲಿ ನೋಡ್ರಿ ಪೂರ್ತಿ ನೀರಿನ ಜೋಡಿ ನೀರ್ ಆಗ್ಬಿಟ್ಟೈತ್ರಿ. ಇದನ್ನ ನೋಡ್ಬೋದು ನೋಡ್ರಿ ಕರಿಗಿಲ್ರಿ. ಕೆಳಗು ಉಳಿತಾ ಇಲ್ರಿ. ಇಲ್ಲಿ ಏನಾಗೈತೆ ಅಂದ್ರೆ ರೀ ಇದು ಕಡ್ಲಿ ಹಿಟ್ಟದಂಗ ಆಗೈತ್ರಿ. ಅಂದ್ರೆ ಮ್ಯಾಲ ನೀರನ್ನ ಕುಡಿಸ್ಕೋತ್ರಿ. ಈ ರೀತಿ ಪೌಡರ್ ಹ್ಯಾಕ್ ನಿಮ್ಗೆ ಜಮಾ ಹಾಕಿ ತೋರಿಸಿ ಅಂದ್ರೆ ರೀ ನಮ್ ಗೊಬ್ಬರನು ಇದೇ ರೀತಿ ಕೆಲಸ ಆಗತೈತ್ರಿ. ಬೇಕಾದ್ರೆ ನೀವು ಪ್ಯೂರ್ ಗೊಬ್ಬರನ ಏನ್ ಹೇಳ್ತಾರೆ ನಿಮ್ ಮನೆಗೆ ಹೋಗ್ರಿ. ಎರಡು ಗ್ಲಾಸ್ ನೀರು ಹಾಕೋರಿ. ಒಂದ ಎರಡು ಡಿ ಎ ಪಿ ಹಾಕ್ರಿ. ನಮ್ದು ಹೊಸ ಸ್ವಲ್ಪ ಒಂದ್ ಅದ್ರ ಹಾಕಿ ನೋಡ್ರಿ ಆಟೋಮೆಟಿಕ್ ಗೊಬ್ಬರ ಕರೆಸೋಕ್ ಸ್ಟಾರ್ಟ್ ಮಾಡ್ತೈತ್ರಿ. ಇದ್ 100% ಗ್ಯಾರಂಟಿ ಅದ ಸರ್. ನಾನು ನಿಮ್ಗೆ ಯಾಕೆ ಇದನ್ನ ಡೆಮೋ ಕೊಟ್ಟಿನಂದ್ರೆ ರೀ ಈ ಎಷ್ಟೋ ಜನ ರೈತರು ಇದು ನೋಡ್ರಿ. ಹೌದಲ್ರಿ ಎಕ್ಸಾಂಪಲ್ ಹಳ್ಳೂರ್ದಾಗ ರೀ. ಇವ್ರ ಊರ್ ಹಳ್ಳೂರ್. ಹಳ್ಳೂರ ಬರೇ ಎಟ್ರಿ ಒಂದ್ ಎಕರೆದಾಗ ಎಟ್ರಿ ಹೆಕ್ ತೆಗಿತಾರ ಅವ್ರ 5 ಲಕ್ಷ ತೆಗಿತಾರ. ಒಂದ್ ಎಕರೆದಾಗ 5 ಲಕ್ಷ ಸೆಕೆಂಡ್ ತೆಗಿತಾರೆ. ಅವ್ರು ಆ ರೀತಿಯಲ್ಲಿ ಇದ್ರ ಮಾಡ್ತಾರೆ ಅಂದ್ರೆ ಅರಿಶಿನ ಬೆಳಿತಾರೆ. ಇಲ್ಲಿ ಅರಿಶಿನ ಬೆಳಿತಾರೆ, ಕಬ್ಬು ಬೆಳಿತಾರೆ. ಇಲ್ಲಿ ಎಕರೆ ಎಷ್ಟು ಜನ ಬೆಳಿತಾರೆ ಕೊಬ್ಬರಿ? ಒಂದ್ ಪಿ ಎಚ್ ಏರಿಯಾ ತರ ಪಿ ಎಚ್ ಏರಿಯಾ ಪ್ರಕಾರ ಚೆಕ್ ಮಾಡಿ 50 ಅಟ್ಟ ಐತ್ರಿ. ಯಾರು ಹೆಚ್ಚು ಬೆಳಸಕ್ರಿ? ನೀವು ಹೆಚ್ಚು ಎಫರ್ಟ್ ಮಾಡು ಹಾಕೈತ್ರಿ. ಬಟ್ ಏನ್ ಹಾಕ್ತಿರಲ್ಲ ಈ ರೀತಿ ಗೊಬ್ಬರ ಹೆಚ್ಚು ತಂದು ಒಗಿತ್ರ ಅಷ್ಟೇ ರೀ. ಬಟ್ ಕೆಲಸನ ಮಾಡುವತ್ತೀರಿ. ನಮ್ದು ಏನ್ ಮಾಡಿದ್ರಿ ಗೌಡಿಗೆ ತನ ಕೆಲಸ ಮಾಡಿದಂಗ ಮಾಡಿದ್ರಿ. ನೀವು ಗೊಬ್ಬರದ ಮಿಕ್ಸ್ ಮಾಡ್ಕೊಡ್ಬೋದ್ರಿ, ನೀರ್ ಹಾಕ್ಬಿಡ್ಬೋದ್ರಿ, ಸ್ಪ್ರೇ ಮಾಡ್ಬೋದ್ರಿ, ಡ್ರಿಂಚಿಂಗ್ ಮಾಡ್ಬೋದ್ರಿ, ಎಲ್ಲಾ ರೀತಿ ಕೆಲಸ ಮಾಡ್ಬೋದ್ರಿ. ನಾ ಇದನ್ನ ಯಾಕೆ ಹೇಳ್ತಂದ್ರೆ ಟ್ಯಾಂಕ್ಸ್ ಸರ್ ಪ್ರತಿಯೊಬ್ರು ಕೂಡ. ಯಾಕಂದ್ರ ಈ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಂದ್ರೆ ರೀ